ಒಂದು ಇದರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಕ್ಯಾರೆಕ್ಟರು ವರ್ಕಿಂಗ್ ವುಮೆನ್ ಇರ್ತಾರೆ, ಫೈಟ್ ಮಾಡ್ತಾರೆ ಟಿಲ್ ದ ಎಂಡ್ ಫೈಟ್ ಮಾಡ್ತಾರೆ. ಅವರು ಅಮಾಯಕರು, ನನಗೂ ಇವ್ರಿಗೂ ಕನೆಕ್ಷನ್ ಇರಲ್ಲ, ಇಲ್ಲಿ ಯಾರಿಗೂ ಯಾರಿಗೂ ಕನೆಕ್ಷನ್ ಇಲ್ಲ, ನಾನು ಗುಬ್ಬಚ್ಚಿ ಮಾತ್ರ ಇರ್ತೀವಿ ಅಷ್ಟೇ. ತುಂಬ ಕನ್ಫ್ಯೂಷನ್ ಇದೆ ಇದೆ ಇದೆ. ಸೊ ಮತ್ತೆ ಏನಾದರೂ ಕೇಳೋದಾದ್ರೆ ಕೇಳ್ಬೋದು. ನಾನು ಈ ಮುಖಾಂತರ ನನ್ನ ನಿರ್ಮಾಪಕರಿಗೆ ನನ್ನ ಮೇಲೆ ಭರವಸೆ ಇಟ್ಟು ಒಂದು ಸಿನಿಮಾ ಮಾಡಿ ಅಂತ ಹೇಳಿ ಅದಕ್ಕೆ ಬೇಕಾಗಿರುವಂಥ ಎಲ್ಲ ಸಾಮಗ್ರಿಗಳನ್ನ ಅಥವಾ ಹಣ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ದೂರದಿಂದನೇ. ಅವ್ರಿಗೆ ತಂಡದ ಪರವಾಗಿ, ನನ್ನ ಪರವಾಗಿ ವೈಯಕ್ತಿಕವಾಗಿ ಥ್ಯಾಂಕ್ಸ್ ಹೇಳ್ತೀನಿ. ಜೊತೆಗೆ ನನ್ನ ತಂದೆ ತಾಯಿ ಹೆಂಡತಿ ಮಕ್ಕಳು ನನ್ನ ಸಹಿಸ್ಕೊಂಡಿದ್ದಾರೆ, 20 ದಿವಸ ಆಚೆ ಹೋದ್ರೂ ಕೇಳಲಿಲ್ಲ. ಥ್ಯಾಂಕ್ಸ್ ಸುಮಾರು ಜನ, ಕರಣ್ ನಿರ್ಮಾಪಕರು, ಸನತ್ ಬಂದಿದ್ದಾರೆ, ನಿರ್ದೇಶಕ ವಸಿಷ್ಠ ಬಂಟ್ನೂರು ಬಂದಿದ್ದಾರೆ. ನಮ್ಮ ಒಂದು ಚಿಕ್ಕ ಪ್ರಯತ್ನಕ್ಕೆ ನಿಮ್ಮ ಪ್ರೋತ್ಸಾಹ ಅತ್ಯಗತ್ಯವಿದೆ. ಹಾಗೆ ಸುಧೀಂದ್ರ ವೆಂಕಟೇಶ್ ಸರ್ ಒಂದು ಅವ್ರ ತಂಡಕ್ಕೂ. ಈ ಚಿತ್ರದ ನಾನು ಶೂಟಿಂಗ್ ಮಾಡುವಾಗ ನನಗೊಬ್ಬರು ನಿರ್ಮಾಪಕರು ಬಂದರು, ಮೇಕಿಂಗ್ ಸ್ಟೈಲು ಮತ್ತು ನನ್ನ ಮುಂದಿನ ಸಿನಿಮಾ, ನನಗೆ ಬಾಲಿವುಡ್ನಲ್ಲಿ ಒಂದು ಅವಕಾಶ ಸಿಕ್ಕಿದೆ. ಸೋಮವಾರದಿಂದ ನಾನು ಹಿಂದಿ ಸಿನಿಮಾ ಡೈರೆಕ್ಷನ್ ಮಾಡ್ತಾ ಇದ್ದೀನಿ. ಈ ಹೊಸ ಥರದಿಂದ ನನಗೆ ಒಂದು ಅವಕಾಶ ಸಿಕ್ಕಿದೆ. ಎಸ್ ಸರ್, ಈ ಹೊಸ ಥರದ ಮೇಕಿಂಗು ಮತ್ತು ನನ್ನ ಕೆಲಸದ ವೈಖರಿ ನೋಡಿ ಸಿಕ್ಕಿದೆ ನನಗೆ ಅವಕಾಶ. ಇದೊಂದು ಹೇಳೋದು ಮರೆತೆ, ಸೋಮವಾರದಿಂದ 4 ಜನ ಹೊಸ ಹುಡುಗರಿಗೆ ಮತ್ತೆ ಕನ್ನಡದಿಂದನೂ 4 ಜನ ಹೊಸ ಹುಡುಗರಿಗೆ ಹಿಂದಿನಲ್ಲಿ ಮಾಡ್ತೀನಿ ಡೈರೆಕ್ಷನ್, ಮತ್ತೆ ನಾನು ಆಕ್ಟ್ ಮಾಡ್ತೀನಿ. ಇಟ್ಕೊಂಡು ಬಂದ್ರೆ ಆ ಕಲಾವಿದರಿಗೆ ನಾನು ತುಂಬಾ ಜನಕ್ಕೆ ಅವಕಾಶ ಕೊಡ್ತೀನಿ, ಮಾಡ್ಲಿ ಸರ್. ಅವ್ರು ಮಾಡೋದಿಲ್ಲ ಅಂದ್ರೆ ನಾನು ರೆಡಿ, A to Z ರೆಡಿ. ಎಸ್ ಸರ್, ಥ್ಯಾಂಕ್ ಯು. ಹೊಸ ಥರದ್ದು ನಂದು ಖುಷಿ ಅವ್ರದ್ದು ರೊಮ್ಯಾಂಟಿಕ್ ಸಾಂಗ್ ನೋಡಿದ್ರೆ ನೀವು ಖಂಡಿತವಾಗ್ಲೂ ರವಿಚಂದ್ರನ್ ಸ್ಟೈಲ್ ಮಾಡಿದ್ದೀರಾ ಅಂತ ಹೇಳ್ತಾರೆ. ಸೊ ಅವ್ರು ಒಕ್ಕೆ ತಗೊಂಡು ಅವ್ರು ಯಾವ ಲೆವೆಲ್ಗೆ ಕಂಫರ್ಟ್ ಇದಾರಲ್ಲ ಆ ಲೆವೆಲ್ಗೆನೆ ಮಾಡಿಸಿದ್ದೀನಿ. ಓಕೆನಾ? ಖಂಡಿತವಾಗ್ಲೂ ರವಿಚಂದ್ರನ್ ರಾಮ್ ಗೋಪಾಲ್ ವರ್ಮ ಅಲ್ವಾ, ಆ ಸ್ಟೈಲ್ನಲ್ಲೇ ಮಾಡಿದ್ದೀನಿ. ಹೌದು ಹೌದು, RRR. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.